ಹತ್ತು ದಿನಗಳ ಮಳೆಗಾಲದ ಅಧಿವೇಶನ ಆರಂಭಗೊಂಡಿದ್ದು ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನ ಮೊದಲ ದಿನದ ಕಲಾಪದಲ್ಲಿ ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು ಆದರೆ ಅಧಿವೇಶನಕ್ಕೆ ಸಾಮಾನ್ಯ ಶಾಸಕರಾಗಿ ಹಾಜರಾದ ಮಾಜಿ ಸಿಎಂ ಬಿಎಸ್ವೈ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿ ಕಾಣಿಸಿಕೊಂಡರು ಅನೇಕ ವಿಶೇಷತೆಗೆ ಕಾರಣವಾಯಿತು ಮೊದಲ ದಿನದ ಕಲಾಪ ಬಸವರಾಜ ಬೊಮ್ಮಾಯಿ ಸಿಎಂ ಆದ ನಂತರ ಮೊದಲ ಅಧಿವೇಶನ ನಡೆಯುತ್ತಿದೆ ಇಂದು ಫಸ್ಟ್ ಡೇ ಅನೇಕ ಅಚ್ಚರಿಗಳಿಗೆ ವಿಧಾನಸಭೆ ಕಲಾಪ ಸಾಕ್ಷಿಯಾಯಿತು ಒಂದು ಕಡೆ ಕಾಂಗ್ರೆಸ್ ನಾಯಕರ ಎತ್ತಿನ ಗಾಡಿ ಪ್ರಯಾಣ ಸದನ ಆರಂಭವಾಗುವವರೆಗೂ ಗಮನ ಸೆಳೆಯಿತು ಅತ್ತ ಇನ್ನೇನು ಸದನ ಆರಂಭವಾಗಬೇಕು ಅನ್ನುವಷ್ಟರಲ್ಲಿ ಪ್ರಜ್ಞಾವಂತ ನಾಗರಿಕರಿಗೆ ಶಾಕ್ ಆಗುವಂತ ಸನ್ನಿವೇಶ ಕಂಡುಬಂತು ಪ್ರಜಾಪ್ರಭುತ್ವ ದೇಗುಲ ಕುಡುಕರ ಅಡ್ಡೆಯಾಯಿತ ಅನ್ನೋ ಪ್ರಶ್ನೆ ಹುಟ್ಟು ಹಾಕಿತು ವಿಧಾನಸೌಧದ 209ನೇ ಕೊಠಡಿಯಲ್ಲಿ ಎರಡು ಬಿಯರ್ ಬಾಟಲ್ ಕಂಡುಬಂದವು ವಿಧಾನಸೌಧದ ಇತಿಹಾಸದಲ್ಲೇ ಇಂತಹ ಘಟನೆಗೆ ಸಾಕ್ಷಿಯಾಗಿರಲಿಲ್ಲ ಆದರೆ ಮಳೆಗಾಲದ ಅಧಿವೇಶನ ಆರಂಭದ ದಿನವೇ ಇಂತಹ ಅನಾಚಾರದ ಸನ್ನಿವೇಶ ಸೃಷ್ಟಿಯಾಗಿದ್ದು ಎಲ್ಲರ ಅಚ್ಚರಿಗೆ ಕಾರಣವಾಯಿತು ಇನ್ನು ಕಲಾಪ ಆರಂಭವಾಗುತ್ತಿದ್ದಂತೆ ಮೇಲ್ಮನೆ ಹಾಗೂ ಕೆಳಮನೆಯಲ್ಲಿ ಸದಸ್ಯರ ಗೈರು ಹಾಜರಿ ಎದ್ದು ಕಾಣುತ್ತಿತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸದನ ಪ್ರವೇಶ ಮಾಡಿದ್ರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಗೆ ನಗು ನಗುತ್ತಲೇ ಸಿಎಂ ನಮಸ್ಕಾರ ಮಾಡಿ ಆಸೀನರಾದ್ರು ವಂದೇ ಮಾತರಂ ಗೀತೆಯೊಂದಿಗೆ ಕಲಾಪ ಆರಂಭವಾಯಿತು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಿದ್ರು ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ಇವತ್ತು ಸಂತಾಪ ಸೂಚನೆಯ ಕ್ಷಣ ಇವತ್ತಿನ ದಿನ ನಿಜವಾಗಿ ಬಹಳ ಒಂದು ದುಃಖದ ಸಮಯ ಇದು ನನಗೆ ವೈಯಕ್ತಿಕವಾಗಿಯೂ ಬಹಳ ಕಷ್ಟದ ಒಂದು ಸಂದರ್ಭ ಇತ್ತೀಚೆಗೆ ನಿಧನರಾದ ಶಾಸಕ ಸಿಎಂ ಉದಾಸಿ ಮಾಜಿ ಶಾಸಕರು ಮಾಜಿ ಸಂಸದರು ಕಲಾವಿದರು ಸೇರಿದಂತೆ 31 ನಾಯಕರಿಗೆ ಸಂತಾಪ ಸಲ್ಲಿಸಲಾಯಿತು ಪರಿಷತ್ನಲ್ಲಿ ಗಣ್ಯರಿಗೆ ಸಂತಾಪದ ವೇಳೆ ಮಧ್ಯ ಪ್ರವೇಶ ಮಾಡಿದ ಕಾಂಗ್ರೆಸ್ ಸದಸ್ಯ ಸಿಎಂ ಇಬ್ರಾಹಿಂ ಒಂದು ಗಂಟೆಗಳ ಕಾಲ ಸಂತಾಪ ಸೂಚಿಸಿ ದೇಶ ಕಂಡ ಮಹಾನ್ ನಾಯಕರು ಎಂದು ಹೇಳುವ ಬದಲು ಅವರ ಮನೆಯ ಸ್ಥಿತಿಗತಿ ಹೇಗಿದೆ ಅವರ ಕುಟುಂಬದ ಪರಿಸ್ಥಿತಿ ನೋಡಿ ಸಾಕಷ್ಟು ಜನ ತಜ್ಞರು ಕಲಾವಿದರು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ ಅವರ ಮಕ್ಕಳಿಗೆ ಊಟಕ್ಕೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬೇಕು ಆಯುಧ ನಿಷ್ಠಾವಂತರಿಗೆ ಮಾಸಾಶನ ಕೊಡುವ ವ್ಯವಸ್ಥೆ ಮಾಡಿದ್ರೆ ಸಂತಾಪ ಸೂಚಿಸಿದ್ದಕ್ಕೆ ಸಾರ್ಥಕವಾಗಲಿದೆ ಎಂದು ವಿಧಾನಸಭೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಬಿಎಸ್ ಯಡಿಯೂರಪ್ಪ ಈಗ ಮಾಜಿ ಸಿಎಂ ಹೀಗಾಗಿ ಸದನದಲ್ಲೂ ಸ್ಥಾನ ಬದಲಾಗಿತ್ತು ಮುಖ್ಯಮಂತ್ರಿ ಮತ್ತು ಪ್ರತಿಪಕ್ಷ ನಾಯಕರಾಗಿದ್ದಾಗ ಸದನದ ಮುಂದಿನ ಸಾಲಿನಲ್ಲಿ ಕೂರುತ್ತಿದ್ದ ಬಿಎಸ್ವೈ ಕೊನೆಯ ಸಾಲಿನಲ್ಲಿ ಆಸೀನರಾಗಿದ್ರು ಈ ಬಗ್ಗೆ ಪ್ರತಿಕ್ರಿಯಿಸಿದ ಬಿಎಸ್ವೈ ಚೀಫ್ ವಿಪ್ ಪಕ್ಕ ಕೂರಲು ಅವಕಾಶ ಮಾಡಿಕೊಡಿ ಅಂತ ಸ್ಪೀಕರ್ಗೆ ಮನವಿ ಮಾಡಿದ್ದೆ ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಚೀಫ್ ವಿಪ್ ಪಕ್ಕ ಕೂತು ಸಾಮಾನ್ಯ ಶಾಸಕನಂತೆ ಕಾರ್ಯಕಲಾಪ ವೀಕ್ಷಣೆ ಮಾಡ್ತೇನೆ ಎಂದರು ಮುಖ್ಯಮಂತ್ರಿಯಾಗಿದ್ದ ನಾನು ಸ್ಪೀಕರ್ ಅನ್ನು ರಿಕ್ವೆಸ್ಟ್ ಮಾಡಿಕೊಂಡು ಚೀಫ್ ವಿಪ್ ಪಕ್ಕ ನನಗೊಂದು ಸೀಟ್ ಕೊಡಬೇಕು ಅಂತ ವಿನಂತಿ ಮಾಡಿದ್ದೇನೆ ಅದರಂತೆ ಅವರು ಒಪ್ಪಿಕೊಂಡಿದ್ದಾರೆ ಅಲ್ಲೇ ಕುಂತು ಎಲ್ಲ ಕಾರ್ಯಕಲಾಪಗಳನ್ನು ಮಾಡ್ತೇನೆ ಸಂತಾಪ ಸೂಚನೆ ನಿಲುವಳಿಯನ್ನ ಅಂಗೀಕರಿಸಿ ಒಂದು ನಿಮಿಷ ಮೌನಾಚರಣೆ ಆಚರಿಸಲಾಯಿತು ಅಷ್ಟರಾಗಲೇ ಕೇಂದ್ರದ ಮಾಜಿ ಸಚಿವ ಆಸ್ಕರ್ ಫರ್ನಾಂಡಿಸ್ ನಿಧನ ವಾರ್ತೆ ಬಂದಿತ್ತು ಹೀಗಾಗಿ ಬೆಲೆ ಏರಿಕೆ ಕೋವಿಡ್ ನಿಯಂತ್ರಣ ವೈಫಲ್ಯ ಸೇರಿದಂತೆ ಹಲವು ವಿಷಯಗಳನ್ನು ಮುಂದಿಟ್ಟುಕೊಂಡು ಆಡಳಿತ ಪಕ್ಷದ ಮೇಲೆ ವಿಪಕ್ಷಗಳು ಮುಗಿಬೀಳಲು ಸಿದ್ಧವಾಗಿವೆ ಆಡಳಿತ ಪಕ್ಷ ಯಾವ ರೀತಿ ಸಮರ್ಥನೆಗೆ ತಯಾರಾಗಿದ್ದಾರೆ ಅಂತ ಕಾದು ನೋಡಬೇಕಿದೆ ವಿಎನ್ ರಾಘವೇಂದ್ರ ಜೊತೆ ಮಲ್ಲಾಂಡಹಳ್ಳಿ ಶಶಿಧರ್ ಪವರ್ ಟಿವಿ ಬೆಂಗಳೂರು